ಮೊದಲನೇದಾಗಿ 13 ವರ್ಷದ ಒಂದು ಕನಸು ಇವಾಗ ತೆರೆ ಮೇಲೆ ಬಂದಿದೆ ಈ 13 ವರ್ಷದ ಕನಸು ಪ್ರತಿಯೊಬ್ಬರ ಒಂದು ಚಾಲೆಂಜಿಂಗ್ ಸ್ಟೇಜ್ ಅಲ್ಲಿ ಇದ್ದಂತದ್ದು ಇವಾಗಲೂ ಕೂಡ ಚಾಲೆಂಜಿಂಗ್ ಸ್ಟೇಜ್ ಅಲ್ಲೇ ಇದೆ ಯಾಕೆಂತಂದ್ರೆ ಎಲ್ಲರೂ ಒಪಿನಿಯನ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಬಟ್ ಇವಾಗ ಬೇರೆಯವರು ಯಾರು ಸಿನಿಮಾ ನೋಡಿಲ್ವೋ ಅವರುಗಳು ಸಿನಿಮಾ ಮಂದಿರಕ್ಕೆ ಬರುವಂತ ಟೈಮ್ ಇದು ಒಂದು ಕಾಂಟೆಂಟ್ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಅಂತಂದ್ರೆ ಅದನ್ನ ನೋಡುವಂತ ಜನಗಳು ಈಗ ಮುಂದೆ ಬರಬೇಕು ಯಾಕೆಂದ್ರೆ ಇಷ್ಟು ದಿನ ಬಾಯಿ ಮಾತಲ್ಲಿ ಹೇಳ್ತಿದ್ರು ಆ ಒಂದು ಲ್ಯಾಂಗ್ವೇಜ್ ಸಿನಿಮಾ ಚೆನ್ನಾಗಿತ್ತು ಈ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಸಿನಿಮಾ ಚೆನ್ನಾಗಿತ್ತು ನಮ್ಮದ್ರಲ್ಲಿ ಈ ತರ ಪ್ರಯತ್ನಗಳು ಆಗ್ತಿಲ್ಲ ಅಂತ ಅದಕ್ಕೆ ಈಗ ನಾವು ಒಂದು ಆನ್ಸರ್ ಮಾಡಿದೀವಿ ಆ ಆನ್ಸರ್ನ ನೀವು ರಿಸೀವ್ ಮಾಡ್ಕೊಂಡು ಮನೆಯಿಂದ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಯಾಕೆಂದ್ರೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ನೀವುಗಳೇ ಸಿನಿಮಾಕ್ಕೆ ಬಂದಿಲ್ಲ ಅಂತಂದ್ರೆ ನಾವುಗಳು ಮಾಡಿ ಏನು ಪ್ರಯೋಜನ ಇಲ್ಲ ನಮ್ಮಂತ ಪ್ರತಿಭೆಗಳು ನಾವು ಮತ್ತೆ ಇನ್ನಷ್ಟು ಕಾಂಟೆಂಟ್ ಸಿನಿಮಾಗಳು ಮಾಡಬೇಕು ಅಂತಂದ್ರೆ ಮೊದಲು ಇದನ್ನ ಗೆಲ್ಸಬೇಕು ನೀವುಗಳೆಲ್ಲ ಸೇರ್ಕೊಂಡು ದಯವಿಟ್ಟು ನಾನು ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ನಾನು ಸಿನಿಮಾ ಪ್ರೇಮಿಗಳಿಗೆ ಕೇಳ್ಕೊಳ್ಳೋದೊಂದೇ ಒಳ್ಳೊಳ್ಳೆ ಕಾಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇದೆ ನಮ್ಮದು ಕೂಡ ಅದೇ ಒಳ್ಳೆ ಕಾಂಟೆಂಟ್ ಇರುವಂತಹ ಸಿನಿಮಾ ಫೋಟೋಗ್ರಾಫರ್ ಬಗ್ಗೆ ಇರುವಂತಹ ಸಿನಿಮಾ ಇನ್ನುವರೆಗೂ ನಿಮ್ಗೆ ಎಲ್ಲಿ ನೋಡಿದ್ರು ಸಿಗಲ್ಲ ಒಬ್ಬ ಕ್ಯಾರೆಕ್ಟರ್ನ ಕಾಮಿಡಿಯಾಗಿ ಮಾಡ್ತಿದ್ರು ಅಥವಾ ಏನೋ ಒಂದು ಸೀರಿಯಸ್ ಆಗಿ ತಗೊಂಡು ಹೋಗ್ತಿದ್ರು ಹೊರತು ಕಂಪ್ಲೀಟ್ ಒಂದು ಸಿನ್ ಫೋಟೋಗ್ರಫಿ ಫೋಟೋಗ್ರಾಫರ್ ಹಾಗೆ ಸ್ಟುಡಿಯೋ ಎಮೋಷನ್ಸ್ ಬಗ್ಗೆ ಇನ್ನುವರೆಗೂ ಒಂದು ಸಿನಿಮಾ ನೀವು ಹುಡುಕಿದ್ರು ಸಿಗಲ್ಲ ಅಂಥದ್ದೊಂದು ಸಿನಿಮಾ ನಾವು ಮಾಡಿದ್ದೀವಿ ಅಂಥ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಮಾಡಿ ಒಂದು ಸಲ ಬಂದು ಸಿನಿಮಾ ನೋಡಿ ಇಡೀ ಫ್ಯಾಮಿಲಿ ಕರ್ಕೊಂಬಂದು ನೀವು ಸಿನಿಮಾ ತೋರಿಸ್ತೀರಾ ಆ ಗ್ಯಾರಂಟಿ ನಾವು ಕೊಡ್ತೀವಿ ಬೇರೆಯವ್ರ ಥರ ಸುಮ್ಮನೆ ನಾವು ಈ ಈ ನಿಮ್ಗೆ ಇಷ್ಟ ಆಗಲಿ ಅಂದರೆ 100 ರೂಪಾಯಿ 100ಕ್ಕೆ 500 ರೂಪಾಯಿ ಕೊಡ್ತೀನಿ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀನಿ ಈ ಥರ ಎಲ್ಲ ಬೂಟಾಟಿಗೆ ನಾನು ಆನ್ಸರ್ಗಳನ್ನ ಹೇಳೋದಿಲ್ಲ ನಿಮಗೆ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಇನ್ನೊಂದು ಸಲ ನೀವು ಸಿನಿಮಾನ ಫ್ಯಾಮಿಲಿ ಜೊತೆ ಬಂದು ನೋಡ್ತೀನಿ ಅನ್ನೋ ಒಂದು ಭರವಸೆ ನಾನು ಕೊಡ್ತಾ ಇದ್ದೀನಿ ನಮ್ಮ ಟೀಮ್ ಕಡೆಯಿಂದ ಫೋಟೋಗ್ರಾಫರ್ಸು ಕೂಡ ನೋಡಿ ಇಷ್ಟಪಟ್ಟು ಎಷ್ಟು ಮನಸ್ಸು ಭಾರ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಮೂವಿ ಇದು ದಯವಿಟ್ಟು ನೋಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಈಗ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಬುಕ್ ಮೈ ಶೋಗಳಲ್ಲಿ ಇದೆ ಅದನ್ನು ನೋಡಿ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಈ ಮೂಲಕ ಕೇಳ್ಕೊತೀನಿ ನೀವಿರೋ ಜಾಗಕ್ಕೆ ನಾವೇ ಬಂದು ನಿಮ್ಮನ್ನು ವೆಲ್ಕಮ್ ಅಥವಾ ರಿಸೀವ್ ಮಾಡ್ಕೊಂಡು ಇನ್ವೈಟ್ ಮಾಡ್ತಿದ್ದೀವಿ ಮಾತಾಡ್ತೀವಿ ದಯವಿಟ್ಟು ಬನ್ನಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್.